गजमुनि मेरे वेगनंदनी
ಈಶ್ವರನಿಗೆ ಬರೀತಿ ಅನ್ನೋ ನಿರೀಕ್ಷೆ ಇದೆ. ಹಾಗೆ ಹಾಗೆ ಧರೆಯ ಭಾರವನ್ನೇ ಭಕ್ತೌಘವ ಕರುಣಾದಿಂದಲೇ ಬರಲಿ ಹರಿಯ ಮಾನವನಾಗಿ ಅವತರಿಸಿದ್ದಾನೆ ಎನ್ನುವ ಹಾಗೆ ಭಾವುಕ ಪ್ರಪಂಚದ ಭಕ್ತರೆಲ್ಲರೂ ನಮ್ಮಿದ್ದಂತಹ ಒಂದು ನಂಬಿಕೆ ಅವಸ್ಥಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಶರಣಾಗಿ ಕಳವಳಿತಾ ಇದ್ದವ ಸೃಷ್ಟನಾರು. ಕರ್ತ ಪ್ರೇತ ದ್ವಾಪರ ಆಗಲಿ, ಕರ್ತ ಪ್ರೇತ ಕಳೆದಿದೆ, ದ್ವಾಪರ ಸ್ವಲ್ಪ ಉಳಿದಿದೆ. ಈ ದ್ವಾಪರೆಯಲ್ಲಿ ವಸುದೇವ ದೇವಕರ ಮಗನಾಗಿ ನಂದ ಯಶೋಧರ ಪಾಲಿತ ಪುತ್ರನಾಗಿ ಸದ್ಯ ಪ್ರಪಂಚದಲ್ಲಿ ಆವಿರ್ಭವಿಸಿದಂತಹ ಅದನ್ನ ಕುರಿತಾಗಿ ಅನೇಕರು ಬಗೆ ಬಗೆಯಲ್ಲಿ ಹೊಗಳುವುದಕ್ಕೆ ಮುಂದಾದಂತೆ ಸುಡಲ್ಲ. ಅದರಲ್ಲೂ ಬಾಲ್ಯದಲ್ಲಿ ಅನೇಕರನ್ನ ಬಾಲ ಲೀಲೆಗಳನ್ನು ಕಂಡವರೆಲ್ಲ ಯೋಚಿಸಿದ್ದೇನೆ ಕೇಳಿದ್ರೆ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತಕರ ಕಡೆಗೆ ಕರೆದೊಯ್ತಾನೆ ಕೃಷ್ಣ. ಈ ಲೋಕದಲ್ಲಿ ದುಷ್ಟನಂತೆ ಯಾರ್ಯಾರಿದ್ದಾರೋ ಅವರನ್ನೆಲ್ಲ ಹನನ ಮಾಡಿ ಶಿಷ್ಟನ್ನು ಸಂರಕ್ಷಿಸ್ತಾನೆ, ಆ ಮುಖೇನವಾಗಿ ಧರ್ಮವನ್ನು ಪಡೆಯುತ್ತಾನೆ ಎನ್ನುವ ಹಾಗೆ ಎಲ್ಲರೂ ನಂಬಿದ್ದರು ಹೇಳು. ಅದೇ ರೀತಿಯಲ್ಲಿ ಗುರುಜನಾದ ಬಂಧು ಆಚರಣೆಗೆ ಪಾತ್ರನಲ್ಲ ಎನ್ನುವಂತಹ ನಯನ ಸೋದರ ಮಾವನೆ ಹೌದಾದ್ರೂ ಸಹ ಆತ ಲೋಕ ಕಂಟಕನಿದ್ದಾನೆ ಎನ್ನುವ ಕಾರಣದಿಂದ ಅವನಾದ ಕಂಸನ ಬಂಧು ಕಂಡದ್ದು ಹೌದು. ಆತ ಪಂಥನದಲ್ಲಿ ಇರಿಸಿದಂತಹ ಅಜ್ಜಅಜ್ಜರನ್ನು ನಮ್ಮ ತಂದೆ ತಾಯಿಯರನ್ನು ಬಿಡುಗಡೆಗೊಳಿಸಿದ ಬಳಿಕ ಮಧುರೆಯ ಆಧಿಪತ್ಯವನ್ನು ಅಜನವಂತ ಉಗ್ರಸೇನೆಗೆ ಕೊಟ್ಟ ನಂತರದಲ್ಲಿ ಕೇವಲ ಅಷ್ಟಕ್ಕೆ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ಬದುಕಿನಲ್ಲಿ ಉದ್ಧತರಾಗಬೇಕು ಅಂತ ಆದ್ರೆ ಜ್ಞಾನವನ್ನು ಸಂಪಾದಿಸಬೇಕು. ಜ್ಞಾನೇನ ಪಾಳಿ ನತು ಕಂಕಣೇನ, ಸ್ನಾನೇನ ಶುದ್ಧಿ ನತು ಚಂದನೇನ, ಮಾನೇನ ತೃಪ್ತಿ ನತು ಭೋಜನೇನ, ಜ್ಞಾನೇನ ಮುಕ್ತಿ ನತು ಮುಂಡನೇನ ಅಂತ ಹೇಳಿದ್ರು. ಕೈಗಳಿಗೆ ಕೇವಲ ಬಂಗಾರದ 10-20 ಕಡಗಳನ್ನು ಹಾಕಿಕೊಂಡ ಮಾತ್ರಕ್ಕೆ ಕೈಗಳಿಗೆ ಶೋಭೆ ಎನ್ನುವುದು ಬರುವುದಿಲ್ಲ. ದಾನ ಕೊಟ್ಟಾಗ ಮಾತ್ರ ಆ ಕೈಗಳಿಗೆ ಶೋಭೆ ಎನ್ನುವುದು ಒದಗಿ ಬರುತ್ತದೆ. ಮೇಯಿಗೆ ಪರಿಮಳ ಪೂರಿತವಾದಂತಹ ದ್ರವ್ಯಗಳನ್ನು ಪೂಸಿಕೊಂಡ ಮಾತ್ರಕ್ಕೆ ಮೇ ಶುದ್ಧ ಆಗುವುದಿಲ್ಲ. ದಾನ ಮಾಡಿದ್ರೆ ಮಾತ್ರ ಮೇ ಶುದ್ಧ ಆಗುವುದು. ಹಾಗೆಯೇ ಕೇವಲ ಮತ್ತೊಬ್ಬನಿಗೆ ಒಳ್ಳೆ ರೀತಿಯಲ್ಲಿ ಶುಕ್ರಾಸ ಭೋಜನವನ್ನು ಹಾಕಿದ ಮಾತ್ರಕ್ಕೆ ಅವನಿಗೆ ತೃಪ್ತಿ ಆಗುವುದಿಲ್ಲ. ಅವನಿಗೆ ಗೌರವ ಕೊಟ್ಟಾಗ ಮಾತ್ರ ಅವನು ಸಂತೋಷ ಪಡ್ತಾನೆ. ಗೌರವ ಕೊಡಬೇಕು, ಹೌದು ಗೌರವ ಕೊಡಬೇಕು. ಮಂಡೆ ಬೋಳಿಸಿಕೊಂಡ ಕ್ಷಣ ಅವನಿಗೆ ಮುಕ್ತಿ ಸಿಗುವುದಿಲ್ಲ. ಜ್ಞಾನ ಸಂಪಾದನೆ ಮಾಡಬೇಕು, ಹಾಗಿದ್ರೆ ಜ್ಞಾನಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ. ಆ ಕಾರಣದಿಂದಲೇ ಅಂತ ಜ್ಞಾನ ಸಂಪಾದನೆ ಮಾಡಬೇಕು ಅಂತಾದ್ರೆ ಶ್ರೇಷ್ಠ ಗುರುಗಳು ಬೇಕೋ ಬೇಡೋ? ಆದ್ದರಿಂದ ಅರಿವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಾವು ಸಂದೀಪನಿ ಮಹರ್ಷಿಗಳ ಆಶ್ರಮವನ್ನು ಸೇರಿದವರು. ಸಾಂದೀಪನಿ ಮಹರ್ಷಿಗಳ ಆಶ್ರಮವನ್ನು ಸೇರಿ ಅವರ ಕನಕಮಲ ಸಂಜಾತರಾಗಿ ವಿದ್ಯಾರ್ಥನೆ ಮಾಡುತ್ತಾ ಬಂದವರಿದ್ದೇವೆ. ನನ್ನ ಬಲಭದ್ರು ನನ್ನ ಜೊತೆಗಿದ್ದಾನೆ. ಅತ್ಯಂತ ನೆಚ್ಚಿನ ಮಿತ್ರನಾಗಿ ಇದ್ದವ ನೀವು ಉದ್ಧವ. ನಮ್ಮ ತಮ್ಮದಲ್ಲಿ ನನ್ನ ಚಿಕ್ಕಪ್ಪನ ಮಗನೇ ಹೋದಾದ್ರೂ ಸಹ ನನ್ನ ಆತ್ಮೀಯ ಮಿತ್ರ ಅಂತ ಕರೆಸಿಕೊಂಡವ ನೀವು. ಆದ್ರೆ ಏನೋ 64 ದಿನ ಇದ್ದದ್ದಲ್ಲ, ಅಲ್ಲ ವರ್ಷ ಕಳೆಯುತ್ತಾ ಬಂತು. ಹೌದು ಕಂತದ್ದ ಹಾಗೆ ಹಾಗೆ. ಆದ್ರೆ ನೀವು ಮೊದಲಿಗಿಂತ ಪೂರ್ವ ಮಗನ ಆಗಿದ್ದು ಹೌದು. ಯಾಕೆ ಹೇಳಿ? ಈಗ ಗುರುಗಳು ಮೊದಲು ಪಾಠಶಾಲೆಗೆ ಬಂದಾಗ ಹೇಳಿದ್ದೀನಿ, ಮಕ್ಕಳೇ ನಿಮ್ಮಲ್ಲಿ ಏಕಾಗ್ರತೆ ಬೇಕು, ಏಕಾಗ್ರತೆ ಇಲ್ಲದೆ ವಿದ್ಯೆ ತಲೆ ಹತ್ತುವುದಿಲ್ಲ ಅಂತ ಹೇಳ್ತಾರೆ. ಲಾಕಸ್ಥಾನ ಮಕಧ್ಯಾನ ಹೌದು, ಸ್ವಾಮಿನಿದ್ದೆ ಅದೆಲ್ಲ ವಿದ್ಯಾರ್ಥಿಗಳು ಬೇಕು. ವಿದ್ಯಾರ್ಥಿ ಆದವರು ಮತ್ತೆ ಬೆಳೆಯುವ ಗದ್ದೆ ಅಂತ ಆಗ್ಬೇಕು ಬಿಟ್ರೆ ಮತ್ತ ತುಂಬಾ ಚೀಲ ಹಾಗಾಗ್ಬಾರ್ದು. ಒಳ್ಳೆ ಮಾತಾಡಿದ್ರೆ ಹಾಗೆ ಈ ನಿನ್ನಲ್ಲೇ ಕೇಳ್ತೀನಿ, ಈ ಗುರುಮಠದಲ್ಲಿ ವಿದ್ಯಾರ್ಥಿಗಳಲ್ಲಿ ಯಾರೊಂದಾದ್ರೆ ಇಲ್ವಾ? ಇಲ್ಲ. ಯಾಕೆ? ಒಬ್ಬೊಬ್ಬರು ಒಂದೊಂದು ತರಗತಿಯಲ್ಲಿ ಎಷ್ಟು ವರ್ಷ ಅಭ್ಯಾಸ ಮಾಡ್ತಾರೆ? ಒಂದೊಂದು ವರ್ಷ. ಹೌದಾ? ಅವರಲ್ಲ ಒಂದೊಂದು ವರ್ಷ. ಅವರಲ್ಲಿ ಇಲ್ಲ ನಿಜವಾಗಿ ಏಕಾಗ್ರತೆ ಇದ್ದದ್ದು ಯಾರಲ್ಲಿ? ನನ್ನಲ್ಲಿ. ಅದೇ ಆಗತ್ತೆ. ಒಂದೊಂದು ತರಗತಿಯಲ್ಲಿ 5-6 ವರ್ಷ ಅಭ್ಯಾಸ ಮಾಡಿ ಖುಷಿಯಾಗುವುದಿಲ್ಲ. ಪ್ರತಿ ವರ್ಷ ಒಂದೇ ಕಡೆ ಒಂದೇ ಪ್ರಸಂಗ ಗಟ್ಟಿ ಆಗ್ಬೇಕು, ನೋಡಿದವರು ಗಟ್ಟಿ ಆಗ್ಬೇಕು, ಮಾಡಿದವರಿಗೂ ಗಟ್ಟಿ ಆಗ್ಬೇಕು, ಮಾಡಿದವರಲ್ಲೇ ಒಳ್ಳೆ ಹೆಸರು ಮಾಡಿ. ಸರಿಯಪ್ಪ. ಹೀಗೆ ನಿಮ್ಮ ಆದ್ರೆ ಮೊದಲ ಹಾಗಿದ್ದಂತೆ. ಹೌದು ಹೌದು. ಒಂದು ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಇದ್ರು ಸಹ ನೀವು ನಮ್ಮ ಜೊತೆಯಲ್ಲಿ ಬೆರೆಯುತ್ತಾ ಇರಲಿಲ್ಲ. ಒಂದು ಕಡೆಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಸುಮ್ಮನೆ ಇರ್ತಿದ್ದೆ, ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದವಲ್ಲ. ಈಗ ಎಲ್ಲರಿಗಿಂತ ಹೆಚ್ಚು ನೀನೇ ಮಾತಾಡ್ತಿದ್ದೆ. ಯಾಕೆ ನನಗೆ ಶಬ್ದ ಕೋಶ ಯೋಧ ಅನ್ನ ಪುಣ್ಯಾತ್ಮ
ಎಲ್ಲಿದಾಡ್ಲಿ ನಡೆದಾಡ್ಲಿ ಏನೇ ಆಗ್ಲಿ ನೀನು ಕಲ್ತದ್ದು ಸುಳ್ಳಲ್ವಲ್ಲ, ಕಲ್ತಿದ್ದೇನೆ. ಪ್ರಯತ್ನ ಮಾಡಿದ್ರೆ ಅಸಾಧ್ಯವಾದ್ದು ಯಾವುದು ಇಲ್ಲವೇ ಇಲ್ಲ. ಸಾಧ್ಯವಿಲ್ಲದ ಸರ್ವ ಕೃತಿಗಳು ಸಹ ಸಾಧ್ಯವಹುದು ಅಭ್ಯಾಸದಲ್ಲಿ. ಸತತ ಅಭ್ಯಾಸ, ಕಠಿಣ ಪರಿಶ್ರಮ, ದೃಢ ಸಂಕಲ್ಪದಿಂದ ಹಿಡಿದ ಕೆಲಸವನ್ನು ಮತ್ತೆ ಮತ್ತೆ ಮಾಡಲು ಪ್ರಯತ್ನಿಸಿದ್ರೆ ಅಸಾಧ್ಯವಾದ್ದು ಸಾಧುವಾಗುತ್ತದೆ, ಸಾಧ್ಯವಾಗುತ್ತದೆ. ಹಾಗೆ ಈಗ ನೀನು ಒಬ್ಬ ಪ್ರಜ್ಞಾವಂತನಾಗಿದ್ದಿ, ಉತ್ತಮ ಹೇಳಿ ಕೇಳಿ ದಡ್ಡ ಅಂತ ಹೇಳ್ತಾ ಇದ್ದವು. ಹೌದು, ಈಗ ಹಾಗಿಲ್ಲ, ದಡ್ಡನಲ್ಲ, ನೀನು ಬುದ್ಧಿವಂತನಾಗಿದ್ದಿ. ಪ್ರಪಂಚದಲ್ಲಿ ಬಂದು ಹೇಗೆ ಬದುಕಬೇಕು ಎನ್ನುವಷ್ಟನ್ನು ತಿಳಿದುಕೊಂಡವ ನೀನಿದ್ದಿ. ರಾಮಾವತಾರವನ್ನು ತಾಳಿ ರಾಮನಾಗಿ ಪ್ರಸಿದ್ಧನಾದವ, ಸಿದ್ಧನಾದವ ನಾನು, ಸಿದ್ಧರಾಮನಾಗಿ ಕಾಲ ಕಳೆದವ ನಾವು. ಆದ್ರೆ ಈ ಯುಗದಲ್ಲಿ ಹಾಗಾಗಬೇಕು ಅಂತಾದ್ರೆ ನಮ್ಮ ನಡೆಯಿಂದಲೇ ತೋರಿಸಿಕೊಡ್ಬೇಕು. ಬರುವ ಸಿದ್ಧರಾಮ ಆಗ್ಲಿ ಒಂದು ಯುಗ ಬೇಕಾಯ್ತಾ? ಒಂದು ಕ್ಷಣದಲ್ಲಿ ಸಿದ್ಧರಾಮ ಆಗ್ಬೇಕಾಗ್ತದೆ? ಎಲ್ಲ ಉಚಿತ ಕೊಟ್ಟರೆ ಆಯ್ತಾ ಸಿದ್ಧರಾಮ? ಬದುಕಿಗೊಂದು ಸಿದ್ಧತೆ ಬದ್ಧತೆ ಇದ್ದಾಗ ಮಾತ್ರ ಸಿದ್ಧರಾಮನಾಗುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಸಿದ್ಧರಾಮನಾಗುವುದು ಮಾತ್ರ ಸಿದ್ಧ ಯೋಗಿಯೂ ಆಗ್ಬೇಕಾಗುತ್ತದೆ. ಆ ವೇಳೆಯಲ್ಲಿ ಜ್ಞಾನ ಸಂಪಾದನೆಗಾಗಿ ನಾನು ಇಲ್ಲಿಗೆ ಬಂದವರು. ಇವತ್ತು ಸ್ವಲ್ಪ ಬಿಡುವಿನ ಸಮಯ. ಹೌದೌದು, ಏನು ಬಿಡುವಿನ ಸಮಯ ಯಾಕೆ ಗುರುಗಳು ನನ್ನನ್ನು ಯಾವಾಗ ನೋಡಿದ್ರು ಬೈತಾ ಇದ್ರು? ಮೊನ್ನೆ ಮೊನ್ನೆ ಪಾಠಶಾಲೆಗಳ
Thank you.
ಮನಸ್ಸು ಪ್ರಫುಲ್ಲವಾಗಿದ್ರೆ ಆ ವ್ಯಕ್ತಿತ್ವ ಬಂದು ಭೂಷಣಗಳು ಒದಗಿ ಬರುತ್ತವೆ. ಹಾಗೆ ಮನಸ್ಸಿಗೆ ಆನಂದವನ್ನು ಉಂಟಾದಾಗ ಮಾತ್ರ ಮುಖ ಎನ್ನುವುದು ಅರಳುವುದಾಗುತ್ತದೆ. ಅದೇ ರೀತಿಯಲ್ಲಿ ಮನಸ್ಸಿನ ಪ್ರಸನ್ನತೆಯನ್ನು ಸಾಧಿಸುವುದಕ್ಕಾಗಿ ಇವತ್ತು ಬಿಡುವಿನ ಸಮಯವನ್ನು ಕಳೆಯುತ್ತಾ ಕಳೆಯುತ್ತಾ ಕಡಲ ತಡೆಯತ್ತ ಬಂದವರಿಗೆ ಒಂದೇ ರೀತಿ ಇರುವ
ಹೊಸ್ತೇನು ಅಲ್ಲ
ಆ
ಸಾಧಿಗೆ ಉದ್ಭವ ಆಯಿತು. ಹಾಗಾಗಿ ಚಿಂತೆಗೆ ಕಾರಣ ಭಕ್ತಿಯನ್ನು ಅನುಭವೇ ಅಲ್ಲ. ಇಷ್ಟ ತಾನೆ? Thank you.
ಪಕ್ಷ ಹಾಗೂ ಹಿರಣ್ಯ ಕಶ್ಯಪ ಎಂಬುದಾಗಿ ಆ ಹಿರಣ್ಯ ಕಶ್ಯಪನಿಗೆ 5 ಜನ ಮಕ್ಕಳು ಪ್ರಹ್ಲಾದ ಸೋಲಾದ ಆಹ್ಲಾದ ಶಿಬಿ ಭಾಸ್ಕರ ಎಂಬುದಾಗಿ ಆ ಸೌಲಾದನ ಮಗನೇ ಈ ಪಂಚಜನ ನಮ್ಮ ಚಿಕ್ಕಪ್ಪನ ತರುವಾಯ ಪರಮ ಸಾತ್ವಿಕರಾಗಿದ್ದರು ಪ್ರಹ್ಲಾದರಾಯ ಅವರ ತರುವಾಯ ರಕ್ಕಸರಿಗೆ ಅಸ್ತಿತ್ವ ಅನ್ನುವುದು ಇಲ್ಲವಾಗಿದೆ ನಮ್ಮಲ್ಲಿ ಕೆಲವರೆಲ್ಲ ರಕ್ಕಸರು ಹರನನ್ನ ಪೂಜಿಸುತ್ತಾರೆ ಮತ್ತೆ ಕೆಲವರು ಹರಿಯನ್ನ ಪೂಜಿಸುತ್ತಾರೆ ಹರಿ ಹರನಲ್ಲಿ ಭೇದ ಇಲ್ಲ ಅಂತ ಲೋಕಮುಖಕ್ಕೆ ತೋರಿಸಿದವರು ನಾವೇ ಆ ರಕ್ಕಸರಿಗೆ ಒಂದು ಅಸ್ತಿತ್ವ ಅಂತ ಬೇಕಲ್ಲ ನಾವು ಬದುಕಬೇಕಲ್ಲ ಬದುಕಿಗೊಂದು ಅರ್ಥ ಅನ್ನುವುದು ಬೇಕು ಕೇವಲ ಬದುಕಿಗೆ ಅರ್ಥ ಮಾತ್ರವಲ್ಲ ಬದುಕಿಗೊಂದು ಅರ್ಥ ಬೇಕು ಕಾಂಚಾನಂ ಕಾರ್ಯಸಿದ್ಧಿ ಬದುಕಿಗೊಂದು ಅರ್ಥ ಬೇಕು ಅರ್ಥ ಇದ್ದರೆ ಮಾತ್ರ ಬದುಕು ಅಂತ ತೀರ್ಮಾನಿಸಿದವರು ನಾವು ಹಾಗಾಗಿ ಕುಶಸ್ಥಲೆಯಲ್ಲಿ ರಾಜನಾಗಿ ನಡೆಯುತ್ತಾ ಇದ್ದಂತ 650 ಹೊಡೆದೋಡಿಸಿ ನನ್ನ ರಾಜಧಾನಿಯನ್ನಾಗಿರಿಸಿಕೊಂಡೆ ಹತ್ತಿರದಲ್ಲಿಯೇ ಇರುವುದು ಪ್ರಭಾಸ ಕ್ಷೇತ್ರ ಹಲವು ಮಕ್ಕಳು ಅಲ್ಲಿಗೆ ಬರ್ತಾರೆ ಉದರಂಭರಣಕ್ಕೆ ಬಂದಂತಹ ಆ ಮಕ್ಕಳನ್ನ ಯಾರು ತರು ಅವರು ನೀರಿಗಿಳಿತಾರಲ್ವ ನಾವಿರುವುದು ಕಡಲ ತಡೆಯಲ್ಲಿ ಆ ಮಕ್ಕಳು ನೀರಿಗಿಳಿದ್ರೆ ಸಾಕು ನನಗೆ ನುಗ್ಗುತ್ತೇನೆ ನಾನು ಹೊಟ್ಟೆಯನ್ನು ತುಂಬಿಸಿಕೊಡ್ತೇನೆ ಹಾಗಂತ ಮಕ್ಕಳನ್ನ ಎಳೆದುಕೊಂಡು ಬರುವುದು ಮಾತ್ರ ನಮ್ಮ ಉದ್ಯೋಗ ಅಲ್ಲ ನಮ್ಮ ಪ್ರಮುಖ ಉದ್ಯೋಗ ಬೇರೆ ಉಂಟು
ಸರಾಯ ನಮ್ಮನ್ನೇ ಹುಡುಕಿ ಬಂದಿದ್ದಿ ನಮ್ಮ ಮನೆ ಬಾಗಿಲಿಗೆ ನೀನು ಬಂದಿದ್ದಿ ಹೌದು ಅವನು ಬಾಯಿ ಅವನನ್ನು ಆಮೇಲೆ ವಿಚಾರಿಸಿಕೊಳ್ತೆ ಹೌದು ನಾನು ಯಾರು ಅನ್ನೋದು ನೀವು ಗೊತ್ತಾಗಲಿ ಸೌಹ್ಲಾದನ ಮಗ ಹೌದೌದು ಪ್ರಹ್ಲಾದರಾಯರು ಕೃಷ್ಣ ಹರಿಯನ್ನ ಪೂಜಿಸಿ ಅರ್ಚಿಸಿ ಹರಿಸಾಯುಜ್ಯವನ್ನು ಅಂಥವರ ತಮ್ಮನ ಮಗ ಅವ ಎಷ್ಟು ದೊಡ್ಡವರು ಅವ ಪ್ರಹ್ಲಾದ ಎಷ್ಟು ಒಳ್ಳೆಯ ಇದ್ದಾರಪ್ಪ ಅದೇ ಹೇಳಿದೆ ನಮ್ಮಲ್ಲಿ ಹರಿಭಕ್ತರು ಇದ್ದಾರೆ ಹರಣ ಭಕ್ತರು ಇದ್ದಾರೆ ಹೌದು ಪ್ರಹ್ಲಾದ ದೊಡ್ಡವಾದ ಮಾತ್ರಕ್ಕೆ ನಾವು ಸಣ್ಣವರು ಅಂತ ಅರ್ಥ ಅಲ್ಲ ನಾವು ದೊಡ್ಡವರೇ ಸರಿ ನಾವು ದೊಡ್ಡವರೇ ಒಳ್ಳೆ ಕೆಲಸ ಮಾಡ್ತಾ ಕಡಲ ತಡಿಯಲ್ಲಿ ನಾವಿದ್ದೇವೆ ಅಲ್ಲ ನೀವು ಇಲ್ಲಿಗೆ ಬಂದಿದ್ದೀರಲ್ಲ ಅದು ಆಶ್ಚರ್ಯ ನನಗೆ ನಿಮ್ಮನ್ನು ಕೊಡಲಿಕ್ಕೆ ಹೆಚ್ಚು ಬೇಡ ಯಾಕೆ ಉದರಂಭರಣಕ್ಕೆ ಮನುಷ್ಯರನ್ನೇ ನಾವು ತಿನ್ನುವವರು ಹೆಚ್ಚೊತ್ತು ಬೇಡ ಆದರೆ ನಾವು ಮನುಷ್ಯನೇ ಬೇಕು ಬೇರೆ ಯಾಕೆ ತಿನ್ಬೇಕು ನಾವು ತಿನ್ನುವುದು ಮನುಷ್ಯರನ್ನು ಹೌದು ಬೇಕು ಅಂತ ಇಲ್ಲಪ್ಪ ನಮಗೆ ಮನುಷ್ಯರು ಯಾರಾದ್ರೂ ಸರಿ ನಾವು ಹೊಟ್ಟೆಯನ್ನು ತುಂಬಿಸ್ಕೊಡ್ತೇವೆ ಆದ್ರೆ ಇಲ್ಲಿವರೆಗೆ ಬಂದಿದ್ದೀಯಲ್ಲ ನನಗೊಂದೇ ಆಶ್ಚರ್ಯವಾಗು ಮನೆಯಲ್ಲಿ ಹೇಳ್ಬಂದಿದ್ದೀರ ಮತ್ತೆ ಬರ್ತೇವೆ ಅಲ್ಲ ಯಾವತ್ತೂ ನೀವು ಹೋದ್ರಿ ಅಂತ ಆದ್ರೆ ನೀವು ಬಂದದ್ದು ಹೌದು ಅಂದ್ರೆ ನಾವು ಹೋದ್ರೆ ಅಪ್ಪ ನಾವು ಹೋದ್ರೆ ನಮ್ಮ ಮನೆಗೆ ಹೋಗ್ತೇವೆ ಬೇರೆ ಮನೆಗೆ ಹೋಗುದು ಹಾಗೂ ಉಂಟಾ ಯಾಕೆ ಬಂದ್ರಿ ನಿನ್ನ ಹೆಸರೇನು ಎಲ್ಲದೊಂದು ಹೇಳಿ ಹೇಳಿದ್ನಲ್ಲ
Thank you.
ಕೃಷ್ಣ ಗೋಪಾಲ ತನಾಪಾಯಿ ಹೋಗಲಿ ಆಯ್ತಪ್ಪ ಅಲ್ಲ ಎಲ್ಲ ನಿನ್ನ ವಿಶೇಷಣೆಗೆ ಅಲ್ವಾ ನಿನ್ ಸಮಾಧಾನ ಅಂತ ಹೇಳಿ ಮತ್ತೊಂದು 25 ಅಲ್ಲ 25 ಹೆಸರುಗಳನ್ನು ನಾನು ಹೇಳ್ಬೇಕು ಅಷ್ಟೆಲ್ಲ ವಿಶೇಷಣ ನಮ್ದು ಬೇಡ ಅಯ್ಯೋ ನಮಗಿಂತ ಹೆಚ್ಚಿನದ್ದು ನಮ್ದು ಬೇಡ ಹುಲಿ ಯಾವತ್ತಾದ್ರೂ ತಾನು ಹುಲಿ ಇದ್ದೇನೆ ಅಂತ ಹೇಳ್ಕೊಡ್ಬೇಕಾದಂತೆ ಏನಿಲ್ಲ ಹುಲಿ ಹೇಳ್ಕೊಡುವುದು ಹುಲಿ ಆಕಾರವನ್ನು ನೋಡಿದ್ ಸಾಕಾಗ್ತದೆ ಗರ್ಜನೆ ಕೇಳಲು ಹೋಗಿ ಹುಲಿ ಅಂತ ಗೊತ್ತಾಗ್ತದೆ ಕತ್ತೆಯ ಮುಖವನ್ನು ನೋಡಿ ಮಾತ್ರ ಇದು ಕತ್ತೆ ಕತ್ತೆ ಸ್ವರಕ್ಕೆಂದ್ರೆ ಕತ್ತೆ ಹಾಗಾಗಿಯೇ ನೀವು ನಾನಿಲ್ಲಿ ನಿಂತಿದ್ದೇನಲ್ಲ ನೀವು ಗಡಗಡ ಗಡಗಡ ನೋಡ್ತಾ ಇದ್ದೀವಿ ಗೊತ್ತಾಗ್ತಾ ಇದೆ ಮೂರು ಸುಖವನ್ನ ಆಗಲಿಕ್ಕೆ ಶೀಘ್ರವಾಗಿ ಕೊಟ್ಟಿಲ್ಲ ಪ್ರಪಂಚ
ಪ್ರಪಂಚದಲ್ಲಿ ಸುತ್ತಿದ್ರೆ ಮಾತ್ರ ಎಲ್ಲರೂ ಮಾತಾಡಿಸ್ತಾರೆ. ದುಡ್ಡೇ ದೊಡ್ಡಪ್ಪ, ಎಲ್ಲರೂ ಮಾತಾಡಿಸ್ಬೇಕು ಅಂತ ಇಲ್ಲಿ ಕಡತನ ಮಾಡುದ. ದುಡ್ಡೇ ದೊಡ್ಡಪ್ಪ ಪ್ರಹ್ಲಾದ ದೇವರೇ, ನನಗೆ ಈ ಬದುಕು ಬೇಡ, ಬದುಕಬೇಕೆಂಬ ಆಸೆ ನನಗಿಲ್ಲ. ಹಾಗಂತ ಮತ್ತೆ ಪುನರ್ಜನ್ಮವೆತ್ತಿ ಇಲ್ಲಿ ಬದುಕಬೇಕೆನ್ನುವ ಆಸೆಯು ನನಗಿಲ್ಲ. ಮಾಡಿದ ಪಾಪದ ಪರವಾಗಿ ಸಾವಿನ ಆಚೆ ಇರುವಂತಹ ಆ ಬರಿಸಾ ಯುದ್ಧವನ್ನು ನನಗೆ ನಿನ್ನ ಇಚ್ಛೆಯಿಂದ ಆಗಲಿ ಅದು ಸಾಯ್ಬೇಕು ಅಂತಾದ್ರೆ ಇಚ್ಛಕ್ಕೆ ಸಿದ್ಧರಾಗಬೇಕು. ಅತ್ಯಂತ ವೈಭೋಗದಿಂದ ಸುಂದರವಾಗಿ ನಿರ್ಮಾಣವಾದಂಥದ್ದು ಈ ನಮ್ಮ
ವೈಭವಸ್ವದ ಪಟ್ಟಣ ಆಗಿದ್ದರೆ ಇಲ್ಲಿ ನೆಲೆಸಿರುವವರು ಯಾರು? ಅಹಿಕನ್ಯ ಅಂದರೆ ಉರಗರು. ಈ ಉರಗರಿಗೆಲ್ಲ ಅಧಿನಾಯಕಿಯಾಗಿ ಬೆಳೆಯುತ್ತಾ ಇರುವಂತವಳೆ ಈ ಮೃತ್ಯು ಮಾಡಿ ಎಂದಿನಂತೆ ನಿತ್ಯಾಂತಿಕವನ್ನ ಮುಗಿಸಿಕೊಂಡು ಬಂದು ಓಲಗವನ್ನ ಸೇರಿಸ್ತಾ ಇದ್ದಂತೆ ನಮ್ಮವರೆಲ್ಲರೂ ಎದ್ದು ನಿಂತು ಜಯಘೋಷವನ್ನ ಮಾಡುತ್ತಾ ಇದ್ದಾರಲ್ಲ, ಅತ್ಯಂತ ಸಂತೋಷವಾಗುತ್ತಾ ಇದೆ, ನೆಮ್ಮದಿ ಅನಿಸುತ್ತಾ ಇದೆ. ಯಾಕೆಂದ್ರೆ ನನ್ನವರೆಲ್ಲರೂ ಸಂತೋಷದಿಂದ ಇದ್ದಾರೆ ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲವಲ್ಲ. ಹಾಗಿದ್ದರೆ ಈ ಉರಗರಲ್ಲಿ ಎಲ್ಲವನ್ನ ಸೇರಿಸಿಕೊಂಡು ಈ ಸಮುದ್ರ ಮಧ್ಯದಲ್ಲಿ ನಾನು ಈ ಸಾಮ್ರಾಜ್ಯವನ್ನ ಕಟ್ಟಿ ಆಳುತ್ತಿರುವುದು ಯಾಕೆ? ಅದಕ್ಕೊಂದು ಬಲವಾದಂತಹ ಕಾರಣ ಉಂಟು ಸ್ವಾಮಿ. ಜೀವನದುದ್ದಕ್ಕೂ ಪುರುಷದ್ವೇಷಿಯಾಗಿಯೇ ಬೆಳೆದು ನಿಂತವರು ಈ ಮೃತ್ಯು ಮಾಡಿ ಯಾಕಾಗಿ? ನಾವು ನಿಂತಹ ಈ ನೆಲ ಹೆಣ್ಣು, ಭೂಮಿ ತಾಯಿ ಹೆಣ್ಣು, ಕುಡಿಯುವ ಜಲ ಹೆಣ್ಣು, ವ್ಯಯಿಸುವ ಧನ ಹೆಣ್ಣು, ಹೆಚ್ಚೇನು ಕುಲಕ್ಕೆ ವಂಶೋದ್ಧಾರಕರನ್ನ ನೀಡುವವಳು ಹೆಣ್ಣು, ಪುರುಷನ ಭೋಗಕ್ಕೆ ಆಗುವವಳು ಕೂಡ ಹೆಣ್ಣು. ಆದರೂ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನ ಎಷ್ಟು ನಿಕೃಷ್ಟವಾಗಿ ಕಾಣುತ್ತಾ ಇದ್ದಾರೆ. ಹೆಣ್ಣು ಎಂದರೆ ಒಂದು ಮಕ್ಕಳನ್ನ ಹರಿಯುವ ಯಂತ್ರದ ಸಮಾನ ಎನ್ನುವುದಾಗಿ ಅತಿ ಕೀಳಾಗಿ ಕಾಣುತ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಂತಹ ಮನಸ್ಥಿತಿಯುಳ್ಳಂತಹ ಪುರುಷರ ಮಂಡೆಯನ್ನ ಮೆಟ್ಟಿ ಅವರನ್ನ ಮುರಿಯಬೇಕು ಎಂಬ ಕಾರಣಕ್ಕಾಗಿಯೇ ಈ ಸಾಮ್ರಾಜ್ಯವನ್ನ ಕಟ್ಟಿ ಅತ್ಯಂತ ದಕ್ಷತೆಯಿಂದ ಆಡಳಿತವನ್ನ ನಡೆಸಿಕೊಂಡು ಬಂದವಳಿದ್ದೇನೆ. ಹಾಗಿದ್ದರೆ ನಮಗೆ ಪುರುಷರೇ ಬೇಡವೇ? ಬೇಕು, ಸಂತಾನಾಭಿವೃದ್ಧಿಗಾಗಿ ಬೇಕೇ ಬೇಕು. ಆದರೆ ನಾವು ಮಾಡುವುದೇನು? ನಮಗೆ ಬೇಕಾದಂತಹ ಆ ಸಮಯದಲ್ಲಿ ಮನಕ್ಕೆ ಇಚ್ಛಿಸಿದಂತವನ್ನ ಮನಕ್ಕೆ ತೋರಿದಂತವರನ್ನ ಅಂತಹ ಪುರುಷರನ್ನ ಎಳೆತಂದು ಸಂತಾನವಾದ ಬಳಿಕ ಎಲ್ಲಿಂದ ತಂದಿದ್ದೇವೆಯೋ ಅಲ್ಲಿಯೇ ಮರಳಿಸುತ್ತೇವೆ. ಒಂದು ವೇಳೆ ಏನಾದರೂ ಉದ್ಘಟನವನ್ನ ತೋರಿದರು ಅಂತಾದ್ರೆ ಅವರನ್ನ ಕತ್ತರಿ ಕಿಪ್ಪಿಸಾಕಿ ಬಿಡುತ್ತೇವೆ. ಇದು ನಮ್ಮ ಧ್ಯೇಯ ಧೋರಣೆ. ಇದೇ ನೀತಿಯನ್ನ ನನ್ನವರೆಲ್ಲರೂ ಶಿರಸಾವರಿಸಿ ಪಾಲಿಸುತ್ತಾ ಬಂದಿದ್ದಾರೆ. ಇಂದು ಹೋರಾಟವನ್ನ ಕೊಟ್ಟಂತಹ ನಾನು ಪ್ರಜೆಗಳ ಯೋಗಕ್ಷೇಮವನ್ನೆಲ್ಲ ಕೇಳಿ ತಿಳಿದುಕೊಂಡಿದ್ದೇನೆ. ಹಾಗಿದ್ದರೆ ವಿಶೇಷವೇನಾದರೂ ಇದ್ದರೆ ಬರಲಿ ನೋಡು. ಹಾ ಅದೇ 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 ಬರ್ತಾ ನೋಡಿದೆ ಅಮ್ಮ.
ಇನ್ನ
Thank you.
Thank you.
ಸೇರಿದ ಬಳಿಕ ಇದು ಆತ್ಮ ಈ ಆತ್ಮ ಅಂತ ಹೇಳಿದಾಗ
Thank you.
Thank you.
ಬಂದಿದ್ದಾನೆ ಕರೆಯಲಿ ಕೇಳಿ ಮೋಹನ ಮೋಹನ ಇಷ್ಟು ಬೇಗ ಇಷ್ಟು ಸುಂದರವಾದಂತಹ ಪ್ರತಿಕ್ರಿಯೆ ನೀನು ನೀನು ಕೊಡ್ತೀಯ ಎನ್ನುವ ಹಾಗೆ ಕಲ್ಪನೆ ನನಗೆ ನಾನು ಸ್ತ್ರೀಯೇ ಕಾಯ್ತಾ ಇದ್ದೇನೆ ಹೌದಾ ಮತ್ತೆ ಸ್ತ್ರೀಯೇ ಬಂದ ಪ್ರತಿಕ್ರಿಯೆ ಎಲ್ಲಿ ಇರ್ತದ ಕ್ರಿಯೆಗೆ ಸರಿಯಾದಂತಹ ಪ್ರತಿಕ್ರಿಯೆ ಸಿಕ್ಕೇ ಸಿಗ್ತದೆ ಹಾಗೆ ಸಿಕ್ಕಿದ್ರೆ ಮಾತ್ರ ಮುಂದುವರಿತದೆ ನನಗೆ ಮುಂದುವರಿಯಕ್ಕೆ ತುಂಬಾ ಅನುಕೂಲ ಆಯ್ತು ಅಯ್ಯೋ ದಾರಿ ನಾ ಮೊದಲೇ ಮಾಡಿಟ್ಟಿದ್ದೇನೆ ಏನ್ ಕುಳಿತೀಯ ನೀವು ಅದು ಬಹಳಷ್ಟು ಕುಣಿಬೇಕು ಅಂತಿಲ್ಲ ಗಂಡ ಸ್ವಲ್ಪ ಹೆಚ್ಚು ಕುಣಿಬೇಕು ಅಂತ ಅನಿಸ್ತದೆ ಕುಣಿಬೇಕಾಗ್ತದೆ ಹೆಣ್ಣು ಬಾಪನಿದಲ್ಲ ಬೇಡ ಕುಣಿಸುತ್ತೆ ಮುಚ್ಚಬೇಕು ಹಣ್ಣು ಕಡೆ ಹೋಗುವ ಹಾಗೆ ನಾನು ಈಗಾಗಲೇ ಒಬ್ಬಳ ಜೊತೆಯಲ್ಲಿ ಮುಳುಗಿದ್ದೆ ನಾವು ಕೂದಲೆ ಮತ್ತೊಬ್ಬರು ಬಂದು ಹೋಗಿ ಅಂತ ಬಂದವ್ ಮಾಡಿದ್ರೆ ಬಂದು ಹೋಗ್ಬಿಟ್ಟಿದ್ದ ಅಲ್ಲ ಯಾರು ಸೀರೆ ನನಗೆ ಅಂತ ನಮ್ಮಲ್ಲಿ ಸೀರೆ ಬರೋದು ಯಾರಿಲ್ಲ ಈ ಬಹಳ ಜಾಗ್ರತೆ ಆಗ್ಬೇಡ ನೀರೆ ನಾನು ನಿಜರಾಮಕ್ಕೆ ಸೀರೆ ಸರದ ಹೊತ್ತಿ ನನಗೂ ಸೆರೆ ಕೊಡ್ತಾರೆ ಈ ಸೃಷ್ಟಿಯಲ್ಲಿ ಎಲ್ಲರಿಗೂ ಸೆರೆಗಾಗಿದ್ದಪ್ಪೇ ನಿದ್ರಾವನಿದೆ ನಿದ್ರಾವನಿದೆ ಯಾವ ಬೇರೆ ಇಲ್ಲ ಹಾಗೆ ಮಲಗಿರುವಂತಹ ಸಂದರ್ಭ ಇಂಪಾದ ಗಾಯನ ಇಂಪಾದ ಗೆಜ್ಜೆ ನಿನಾದ ಎಲ್ಲ ಕೇಳ್ತಾರೆ ಹಾಗೆ ಇದ್ದಕ್ಕಿದ್ದಾಗಿ ಎತ್ತರಾಯ್ತು ನೋಡಿ ಕಣ್ತಲ್ಲಿ ನೋಡ್ತೇನೆ ನೀನು ಪ್ರತ್ಯಕ್ಷ ಭುವನ ಮೋಹಿನಿ ಇರ್ಬೋದೇನೋ ಅಂತ ಗಮನಿಸುವುದು ನಾನು ಕೇಳಿದ್ದೇನೆ ಸುರನಾಡಿ ನನಗೆ ಉಮೇಶಿ ಮೇಲೆಲ್ಲ ಬಹಳ ಸೌಂದರ್ಯದ ಕಂಬಳಿತಾ ಇರ್ತಾರೆ ಎನ್ನುವ ಹಾಗೆ ಹಾಗೆ ನೋಡಿದರೆ ನನ್ನ ಊಹೆ ಸುರನ ನಾರಿ ಆಗಿರಬಹುದು ಈ ಸ್ಥಳದಲ್ಲಿ ಇಷ್ಟು ಲಾಲಿತ್ಯಮಯವಾಗಿ ಒಬ್ಬಳು ಕುಣಿಯುತ್ತಾಳೆ ಅಂತ ಆದರೆ ಮಾತ್ರ ಇಂಥ ಸ್ಪರ್ಧೋಪ್ಯ ಅಂತ ಹೆಣ್ಣುಗಳು ಇರ್ತಾಳಂತ ಆದರೆ ಏನೋ ಕಾರ್ಯಕಾರಣ ಇರಬೇಕು ಅಂತ ಅನ್ನಿಸ್ತದೆ ನನಗೆ ಏನೇ ಇದ್ರು ಇವತ್ತು ಉಂಟಲ್ಲ ತುಂಬಾ ಸಂತೋಷ ವಾರಿ ಜಾಸ್ತಿ ಗಾನ ನೃತ್ಯ ಸೂರ್ಯಗೊಂಡು ನಮನು ಗಾನಕ್ಕೆ ಒಲಿಯದೆ ಜೀವವೇ ಇಲ್ಲ ಗಾನಕ್ಕೆ ಮಣಿಯದ ಲೋಕವೇ ಇಲ್ಲ ಹೌದಾ ನಿನ್ನ ನೃತ್ಯದಿಂದ ನಾನು ಆಕರ್ಷಿತನಾದವನಿದ್ದೇನೆ ಆದರೆ ಇಷ್ಟು ಚಂದ ಕುಣಿದವಳು ಇಷ್ಟು ಚಂದ ಇದ್ದವಳು ನನ್ನ ಕೋಣೆಯಲ್ಲಿ ಹೇಗೆ ಬಂದರು ಬರಬೇಕಿದ್ರು ಧೈರ್ಯ ಬೇಕಾ ಬರುವ ಯಾರು ಅಂತ ಗೊತ್ತಾಗಲಿಲ್ಲ ನೀನು ನಿನ್ನ ಹೆಸರೇನು ನಿನ್ನ ಅಮ್ಮ ಯಾರು ಇಲ್ಲಿಗೆ ಯಾಕೆ ಹೇಳ್ತೀಯ ಸಣ್ಣಿತವಾಗಿ ಹೇಳ್ತೇನೆ ವೈವಸ್ಪೃತ ಪಂಚರಾಗಿದೆ ಹಾ ಕೇಳಿದ್ದೇನೆ ನಾನು ಎಲ್ಲಿಗೆ ಬಂದಿರ
ಮಾತನಾಡುವುದಕ್ಕಿದೆ ಸಮಯ
ಹಾಗಂತ ಒಂದು ಮಾತು ಏನು ನಿನ್ನ ಕಪಟತನ ಮೋಸತನವನ್ನ ಇಲ್ಲಿ ಪ್ರಕಟಿಸುವುದಕ್ಕೆ ಮುಂದಾದೆ ಅಂತ ಆದರೆ ಈ ನೆಲದ ಋಣ ನಿನಗೆ ಬಿಡಬೇಕಾದಿತ್ತು ಎಚ್ಚರಿಸಿ ಕುಂಡಿಯೇನು ಒಡಲಿಂತು
ಸತ್ತವನು ಪಂಚಜನ ಎನ್ನುವ ರಕ್ಕಸ ಆತನನ್ನ ಸುಮ್ಮನೆ ನಿನಗೆ ಬಿಟ್ಟು ಬಿಡುವುದಕ್ಕೆ ಧರ್ಮಕ್ಕಾಗಿ ನಾನು ತಂದದಲ್ಲ ಪಂಚಜನದಿಂದ ನೀ ಅವನು ತಂದದ ಹೌದೌದು ಪರಿತ ದ್ರವ್ಯವನ್ನ ಇತ್ತು ನಾನು ಕರೆ ತಂದದ್ದು ಧನ ಕೊಟ್ಟು ಅವನನ್ನು ವಿಕ್ರಯಿಸಿದ್ದು ಕೊಡೋಷ್ಟು ಉಂಟಪ್ಪ ನಿನ್ನಲ್ಲಿ ಕಡಿಮೆ ಉಂಟ ಹಾಗಾಗಿ ಧರ್ಮಕ್ಕೆ ತಂದದ್ದಲ್ಲ ಈಗ ನೀನು ಹಣ ಕೊಟ್ಟು ಪಡೆದ ಹೌದಾದ್ರೂ ಸಹ ಅವ್ನು ಬಂದದ್ದ ಹೌದು ಅಂತ ಇದ್ದದ್ದು ಸತ್ಯ ಅಂತ ಆದ್ರೆ ಅವನನ್ನ ಕರೆತಂದು ಇರಿಸಿಕೊಂಡದ್ದು ಯಾಕೆ ನನ್ನ ಮಗಳು ಅತ್ತೆಗೆ ಯೌವನ ಭರಿತವಾಗಿದ್ದ ಪ್ರಾಯ ಪ್ರಬುದ್ಧಳಾಗಿದ್ದಾರೆ ಅವಳಿಗೆ ಯೋಗ್ಯ ವರನನ್ನ ಹುಡುಕಿ ಮದುವೆ ಮಾಡಬೇಕು ಎನ್ನುವುದು ನನ್ನ ವಿಚಾರ ನಿಮ್ಮಲ್ಲಿ ಗಂಡು ಮಕ್ಕಳೇ ಸಿಗುವುದಿಲ್ವಾ ಗಂಡು ಮಕ್ಕಳನ್ನ ಕೊಟ್ಕೊಂಡು ಬರುವುದಾದ್ರೆ ಹೌದೌದು ನಮ್ಮ ಪದ್ಧತಿಯೇ ಅಥವಾ ಹಣ ಕೊಟ್ಟು ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಪುರುಷರನ್ನ ನಾವು ತರುವುದು ಪುರುಷ ದ್ವೇಷಿಗಳು ನಾವು ಹೌದೌದು ನಿಜವಾಗಿ ಪುರುಷನ ಹಣ ಕೊಟ್ಟೇ ಪಡೆಯುವಂತಹ ಕಾಲ ಒಂದು ಬಂದಿದ್ರೆ ಒಳ್ಳೇದಿತ್ತು ಹಾಗಾಗಿ ಆತನನ್ನ ಕರೆತಂದು ನನ್ನ ಮಗಳನ್ನ ಆತನಿಗೆ ಕೊಟ್ಟು ವರಿಸಬೇಕು ಸುಂದರಿಯಾಗಿದ್ದಾಳೆ ನನ್ನ ಮಗಳು ನೋಡಿಯಪ್ಪ ನಿಮ್ಮನ್ನು ನಾನು ನೀ ಹೇಗೆ ನೋಡುವುದಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲಪ್ಪ ನನ್ನ ಕೋಣೆ ಬಂದ್ರೆ ನೋಡ್ತಿದ್ದ ನೀನ್ ಹೇಳು ಮಾತಿನ ಅರ್ಥ ಏನು ಅಲ್ಲ ಬಂದ್ರೆ ನೋಡ್ತಿದ್ದ ಏನು ನಿನ್ನ ಕೋಣೆಗೆ ಅವಳೇ ಆಚೆ ಗುರುಗಳಿಗೆ ಮಾತು ಕೊಟ್ಟು ಬಂದಿದ್ದೇನೆ ಗುರುಗಳೇ ನಿಮ್ಮ ಮಗನನ್ನು ತಂದು ಕೊಡ್ತೇನೆ ಎನ್ನುವ ಹಾಗೆ ಆದ್ರೆ ಒಂದು ಉಪಕಾರ Thank you.
ಅದನ್ನ ನಾವು ಯೋಚನೆ ಮಾಡ್ಬೇಕು ಬೇಡ ಬೇಡ ಹೆಣ್ಣಿಗೆ ಸಾಮರ್ಥ್ಯ ಇಲ್ಲ ಅಂತ ನಾ ಆಕ್ಷೇಪ ಇವೇ ಇಲ್ಲ ಸಾಮ್ರಾಜ್ಯ ಹೌದು ಆದ್ರೆ ಒಬ್ಬೊಬ್ಬರಿಗೆ ಹಿಡಿತಾ ಪಳಗಿದ ಅನುಭವ ಬೇಕಾಗ್ತದೆ ಹಾಗೆ ನೋಡಿದ್ರೆ ಹೆಣ್ಣು ಮಕ್ಕಳಿಗೆ ಸಹಜ ಸ್ವಭಾವವಾಗಿ ಗೃಹಕೃತ್ಯ ಗರ್ಭಧಾರಣ ಶಿಶು ಸಂರಕ್ಷಣ ಇದೆಲ್ಲವೂ ಸಹ ಸಹಜವಾಗಿ ಅಭಿಜಾತವಾಗಿ ಬಂದಿರ್ತದೆ ಆ ನೆಲೆಯಲ್ಲಿ ನೋಡಿದ್ರೆ ಒಂದು ನೂರಾರು ಜನಕ್ಕೆ ಊಟ ಹಾಕಿಸುವ ಸಾಮರ್ಥ್ಯ ಇದ್ದವಳು ಗೊತ್ತಾಗ್ತದೆ ಅದೇ ಅಭ್ಯಾಸ ಇದ್ದವಳು ಇರಬೇಕು ಆ ಸಾಮರ್ಥ್ಯ ಇದ್ದೇ ಇದೆ ಮಾರಕಾಗಿದೆ
ಅವಕಾಶವನ್ನು ನನಗೆ ಒದಗಿ ಬಂತಲ್ಲ ಬಹಳ ಸಂತೋಷ ಲೋಕಕ್ಕೆ ಮಂಗಳವಾಗಲಿ ಅಂತ